ನಮ್ಮ ಚಿನ್ನಾರಿ ಮುತ್ತನ್ನ ಜಲೀಲ ಮಾಡೋ ಟೈಮ್. ಸೊ ಇವಾಗ ನೀವೊಂದು ಕವನ ಬರೀಬೇಕು. ಏ ಬೇಡ ಬೇಡ, ಯಾಕೆ? ಪ್ಲೀಸ್ ಸರ್, ಏನ್ ಇಷ್ಟು ಜನ, ಇಷ್ಟು ಜನರ ಮುಂದೆ ನಿಮ್ ಟ್ಯಾಲೆಂಟ್ ಬಗ್ಗೆ ಮಾತಾಡಿದೀನಿ, ನಿಮ್ ಟ್ಯಾಲೆಂಟ್ ಗೊತ್ತಾಗದ್ ಬೇಡ ಅವ್ರು ಯಾರು ಇಲ್ಲ ಅನುಪಮ್ಮ, ಯಾರ ಬಗ್ಗೆ ಬರೀಲಿ ನಾನು. ನೋಡಿ ಎಷ್ಟು ಜನ ನಮ್ಮ ಹೀರೋಯಿನ್ಸ್ ಇದಾರೆ, ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ, ಅವ್ರ ಬಗ್ಗೆ ಬರೀಬೋದಲ್ಲ ನೀವು. ಇದಾರೆ ಇದಾರೆ, ಬಟ್ ಅವರೆಲ್ಲ ಬಹಳ ದೂರದಲ್ಲಿದ್ದಾರೆ. ಸೊ ಪಕ್ಕದಲ್ಲಿ ನೀವೇ ಇದ್ದೀರಾ, ಅನುಪಮ ಬಗ್ಗೆನೇ ಬರೆದ್ಬಿಡ್ತೀನಿ. ಓಕೆ ಅಲ್ವಾ? ಓಕೆ ಓಕೆ, ಸೊ ನಿಮ್ಮ ಬಗ್ಗೆನೇ ಬರೆದ್ಬಿಡ್ತೀನಿ. ಅನುಪಮ, ಉಪಮೆ ಇಲ್ಲದವಳು, ಪದಗಳೇ ಇಲ್ಲದೆ ಹೇಗೆ ಬಣ್ಣಿಸಲಿ ನಿನ್ನ. ಅನುಪಮ, ಉಪಮೆ ಇಲ್ಲದವಳು, ಪದಗಳೇ ಇಲ್ಲದೆ ಹೇಗೆ ಬಣ್ಣಿಸಲಿ ನಿನ್ನ. ನೀನಿಲ್ಲದ ಬಾಳು ಚಂದ್ರನಿಲ್ಲದ ಅಂಬರ, ನೀನಿಲ್ಲದ ಬಾಳು ಚಂದ್ರನಿಲ್ಲದ ಅಂಬರ, ಮಿಕ್ಕಿದ ಆಮೇಲೆ ಹೇಳ್ತೀನಿ ಕೊಡು ನಿನ್ನ ನಂಬರ. ಸರ್ ಕವನ ಬರೆಯಕ್ಕೆ ಹೇಳಿದ್ದು ಸರ್, ಆದ್ರೂ ತುಂಬಾ ಚೆನ್ನಾಗಿ ಬರೆದ್ರಿ ಬಿಡಿ. ಸಾರಿ. ಒಂಥರ ನಮ್ಮ ಮನಸ್ಸೊಳಗಡೆ ಎಷ್ಟೆಲ್ಲ ಭಾವನೆಗಳಿರುತ್ತೆ, ಅದನ್ನ ಪದಗಳ ಮುಖಾಂತರ ನಮಗೆ ಬರೆದು ಖುಷಿಯನ್ನ ಕೊಡೋದು ನಮ್ಮ ಸಾಹಿತಿಗಳು. ಅವ್ರ ಎಲ್ರಿಗೂ ಎಲ್ರಿಗೂ ಒಂದು ಸಲಾಮ್ ಅಂತ ಹೇಳ್ತಾ ಪ್ಯಾಂಟಲೂನ್ಸ್ ಬೆಸ್ಟ್ ಲಿರಿಸಿಸ್ಟ್ ಅವಾರ್ಡ್ಗೆ ಈಗ ಬೆಸ್ಟ್ ಲಿರಿಸಿಸ್ಟ್ ಅವಾರ್ಡ್ ಅನ್ನ ಕೊಡೋದಕ್ಕೆ ಸ್ಟೇಜ್ ಮೇಲೆ ವೆಲ್ಕಮ್ ಮಾಡೋಣ ನಮ್ಮ ಡೈನಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್. ಬಗ್ಗೆ ನಾವು ಬಿಲ್ಡಪ್ ಕೊಟ್ಟಿದ್ದಷ್ಟು ಸಾರ್ಥಕ ಆಯಿತು. ಥ್ಯಾಂಕ್ ಯು ವೆರಿ ಮಚ್, ಕಂಗ್ರಾಚುಲೇಷನ್ಸ್ ಅಗೇನ್, ಅಂಡ್ ಪ್ರಜ್ವಲ್ ಥ್ಯಾಂಕ್ ಯು ವೆರಿ ಮಚ್. ನೌ ದ ಟೈಮ್ ಇಸ್ ಫಾರ್ ದ ಡೆಬ್ಯೂ ಅವಾರ್ಡ್. ಸರ್ ಅದಕ್ಕಿಂತ ಮುಂಚೆ ಈಗ ಮೊದಲನೇ ಸಲ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತಾರಲ್ಲ, ಅದ್ರ ಬಗ್ಗೆ ಒಂಚೂರು ಮಾತಾಡೋಣ. ಮೊದಲನೇ ಸಲ ಲವ್ ಆಗಿದ್ದಿರ್ಬೋದು, ಮೊದಲನೇ ಸಲ ಕಿಸ್ ಕೊಡೋದಿರ್ಬೋದು. ಓಕೆ ಬೇಡ ಬಿಡಿ, ಅದ್ರ ಬಗ್ಗೆ ಯಾಕೆ ಹೋಗೋದು? ಇಟ್ ಕುಡ್ ಬಿ ಆಸ್ ಸಿಂಪಲ್ ಆಸ್ ಮೊದಲನೇ ಸಲ ಸೈಕಲ್ ತುಳಿದಿರ್ಬೋದು. ಇದೆಲ್ಲದಕ್ಕಿಂತ ಕ್ರೇಜಿ ಆಗಲ್ಲ, ಎಕ್ಸಾಮ್ ಅಲ್ಲಿ ಮೊದಲನೇ ಸಲ ಫೇಲ್ ಆಗೋದು. ಬೇಕಾನೆ ಇಲ್ಲಿ ಕೇಳ್ ನೋಡಿ, ಅರ್ಧಕ್ಕರ್ಧ ಜನ ಮೊದಲನೇ ಸಲ ಎಕ್ಸಾಮ್ ಅಲ್ಲಿ ಫೇಲ್ ಆಗಿರ್ತಾರೆ. ಕೇಳ್ ನೋಡೋಣ. ಫಸ್ಟ್ ಟೈಮ್ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ಸ್ವಲ್ಪ ಕೈ ಎತ್ತೀರಾ? ಎನಿಬಡಿ ಹೂಸ್ ಫೇಲ್ಡ್ ಫಸ್ಟ್ ಟೈಮ್ ಇನ್ ದ ಎಕ್ಸಾಮ್ ಸ್ವಲ್ಪ ಕೈ ಎತ್ತಿ. ಕೈಯೆತ್ತಿದ್ದಾರೆ, ಅದರಲ್ಲಿ ಜಾಸ್ತಿ ಗಂಡ್ಮಕ್ಳೆ ಕೈ ಎತ್ತಿರೋದು, ಹೆಣ್ಮಕ್ಳು ಜಾಸ್ತಿ ಫೇಲ್ ಆಗಿಲ್ಲ. ಹೌದು, ಅದ್ರೊಂದು ಚಿಕ್ಕ ವಿಷಯ ಇದೆ. ಏನು? ಏನಪ್ಪಾ ಅಂದ್ರೆ ಹೆಣ್ಮಕ್ಳಿಗೆ ಫಸ್ಟ್ ಟೈಮ್ ಫೇಲ್ ಆಗೋದು ಇಟ್ಸ್ ಅ ಸ್ಮಾಲ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಒಂದ್ಸಲ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತಾರೆ, ಅವಾಗ ಅವ್ರ ಫ್ರೆಂಡ್ಸ್ ಎಲ್ಲ ಪಾಪ ಸೈಡಲ್ಲಿ ಕರ್ಕೊಂಡೋಗಿ ಸುಮ್ಮನೆ ರೇ, ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಪಾಸ್ ಆಗು ಅಂತ ಹೇಳ್ತಾರೆ. ಮನೇಲಿ ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಾರೆ, ಪರವಾಗಿಲ್ಲ ಬಿಡಮ್ಮ ಮುಂದೊಂದ್ಸಲ ಚೆನ್ನಾಗಿ ಓದ್ಬಿಟ್ಟು ಪಾಸ್ ಆಗು ಅಂತ ಹೇಳ್ತಾರೆ. ನಮ್ ತರ ಗಂಡ್ ಮಕ್ಳು ಇದಾರಲ್ಲ, ನಮ್ದೊಂಥರ ಬೇರೆ ಶೋಕಿ ಅದು. ಫಸ್ಟ್ ಟೈಮ್ ಫೇಲ್ ಆಗೋದು ಇಟ್ಸ್ ಲೈಕ್ ಅ ಸೆಲೆಬ್ರೇಷನ್ ಫಾರ್ ಅಸ್. ಕರೆಕ್ಟಾ? ಹಾ, ಯಾಕೆ ಹೇಳ್ತಿದ್ದೀನಿ ಅಂದರೆ ನಾವೆಲ್ಲ ಗ್ರೂಪ್ ಸ್ಟಡೀಸ್ ಮಾಡ್ತೀವಿ. ಗ್ರೂಪ್ ಸ್ಟಡೀಸ್ ಮಾಡಿದಾಗ ಹೆಸರು ಮಾತ್ರ ಗ್ರೂಪ್ ಸ್ಟಡೀಸು, ರಿಸಲ್ಟ್ ಫೇಲ್ಯೂರೆ. ಯಾಕಂದರೆ ಮಾತಾಡ್ಕೊಂಡು ಗ್ರೂಪಲ್ಲಿ ಫೇಲ್ ಆಗೋಣ ಅಂತ ಓದ್ತಾ ಇರ್ತೀವಿ. ಪ್ರಾಬ್ಲಮ್ ಏನಂದರೆ 7 ಜನ ಫ್ರೆಂಡ್ಸ್ ಇದ್ರೆ 6 ಜನ ಮಾತ್ರ ಫೇಲ್ ಆಗ್ತೀವಿ, ಒಬ್ಬ ಮಾತ್ರ ಪಾಸ್ ಆಗ್ಬಿಡ್ತಾನೆ. ಆ ಪಾಸ್ ಆದವನು ಬಾಧೆ ನೋಡಬೇಕು ನೀನು ಅಪ್ಪಮ್ಮ. ಅವನು ಪಾಸ್ ಆಗಿರೋ ತಪ್ಪಿಗೆ ನಮ್ಮ ಕೈಲಿ ಒಡಿಸ್ಕೋಬೇಕು, ಆಮೇಲೆ ನಮಗೆ ಟ್ರೀಟ್ ಕೊಡಿಸ್ಬೇಕು. ಈ ಫಸ್ಟ್ ಟೈಮ್ ಫೇಲ್ ಆದ್ರೆ ಇವೆಲ್ಲ ಆಗ್ತಾ ಇರುತ್ತೆ, ಅದ ತರ ಮಜಾ ಅದು. ಅಲ್ಲ ಸರ್, ಈಗ ಫಸ್ಟ್ ಟೈಮ್ ಅಂತ ಮಾತಾಡಿದಾಗ ಯಾಕೆ ಫೇಲ್ಯೂರ್ ಬಗ್ಗೆ ಮಾತಾಡೋದು? ಈಗ ಫಸ್ಟ್ ಸ್ಟೆಪ್ ಅಲ್ಲೇನೆ ಈಗ ಸ್ಟೇಟ್ ಲೆವೆಲ್ ಅಲ್ಲಿ ಗೆದ್ದಿರೋರು 8 ಜನ ಇಲ್ಲ, ಆ ತರ ಸಕ್ಸಸ್ ಸ್ಟೋರಿ ಬಗ್ಗೆ ನಾವು ಯಾಕೆ ಮಾತಾಡಬಾರ್ದು? ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್ ಮೀ. ಸೊ ದ ನೆಕ್ಸ್ಟ್ ಅವಾರ್ಡ್ ಈಸ್ ದ ಡೈಮಂಡ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಬೆಸ್ಟ್ ಡೆಬ್ಯೂ ಆಕ್ಟರ್ female, and to present this award we would like to call on stage Sandeep Kishan and Tejaswini Prakash. ಕಂಗ್ರಾಚುಲೇಷನ್ಸ್ ಅನುಪಮಾ. ಥ್ಯಾಂಕ್ ಯು. ಎಕ್ಸ್ಪೆಕ್ಟ್ ಮಾಡಿದ್ರಾ? ಆ್ಯಕ್ಚುಲಿ ಇಲ್ಲ. ಆ್ಯಕ್ಚುಲಿ ಇಲ್ಲ ಅಲ್ಲ, ಇನ್ನೊಂದು ಸರ್ಪ್ರೈಸ್ ಕೊಡೋಣ. ಹಾಂ, ವಿನ್ನರ್ ಸ್ಪೀಚ್ ಬೇಕು. ಓ, ಆ್ಯಕ್ಚುಲಿ ಹೋಸ್ಟ್ ಮಾಡ್ಬೇಕನ್ನೇ ಭಯ ಆಗ್ತಿರಲಿಲ್ಲ, ಈಗ ಭಯ ಆಗ್ತಿದೆ. ಟೆಕ್ನಿಕಲಿ ಮೊದಲನೇ ಸಿನಿಮಾ ಕರಳ ರಾತ್ರಿ, ಮೊದಲನೇ ಸಲ ನಾಮಿನೇಟ್ ಆಗಿದ್ದು, ಆ್ಯಂಡ್ ಇದು ನನ್ನ ಮೊದಲನೇ ಅವಾರ್ಡ್. ಕಂಗ್ರಾಚುಲೇಷನ್ಸ್. ತುಂಬ ಮೊದಲು ಅನ್ನೋದು ಈ ಸಿನಿಮಾ ಜೊತೆಗೆ ಬರುತ್ತೆ, ಯಾಕಂದರೆ ನನಗೆ ಮೊದಲನೇ ಸಲ ಮೇಕಪ್ ಹಚ್ಚಿ ನಮ್ಮ ತಂದೆ ಡೈಲಾಗ್ ಹೇಳ್ಕೊಟ್ಟಿದ್ದವರು, ಕ್ಯಾಮ್ರಾ ಮುಂದೆ ಕರ್ಕೊಂಡೋಗಿ ನಿಲ್ಲಿಸಿ ಆ್ಯಕ್ಟ್ ಮಾಡಿಸಿದ್ದವರು.
ಬಟ್ ಈ ಮೊದಲನೇ ಅವಾರ್ಡ್ ನೋಡೋಕೆ ಅವ್ರು ನನ್ನ ಜೊತೆಗೆ ಫಿಸಿಕಲಿ ಇಲ್ಲ, ಬಟ್ ಡೆಫಿನೆಟ್ಲಿ ಅವ್ರು ನೋಡಿ ಖುಷಿ ಪಡ್ತಿರ್ತಾರೆ ಅಂತ ಅನ್ಕೊಂತೀನಿ. ಡ್ಯಾಡಿ, ಐ ಲವ್ ಯು ಆ್ಯಂಡ್ ಐ ಮಿಸ್ ಯು. ಆ್ಯಂಡ್ ಈ ಅವಾರ್ಡ್ನ ಒಬ್ಬರು ಪರ್ಸನ್ ಡೆಡಿಕೇಟ್ ಮಾಡ್ತೀನಿ, ಇಟ್ ಇಸ್ ನನ್ ಅದರ್ ದೆನ್ ನನ್ನ ಡೈರೆಕ್ಟರ್ ದಯಾಳ್ ಸರ್. ಒಂದು ನಂಬಿಕೆ ಇಟ್ಟು ನನಗೆ ಈ ಕ್ಯಾರೆಕ್ಟರ್ನ ಕೊಟ್ರಿ ಆ್ಯಂಡ್ ಈ ಅವಾರ್ಡ್ ಬರೋಂಗೆ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಂಗಾನರಗು ಸರ್, ವೀನಾ ಮ್ಯಾಮ್, ಜೆ ಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ ದ ಟೆಕ್ನಿಷಿಯನ್ಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸೈಮಾ, ಥ್ಯಾಂಕ್ ಯು ಸೋ ಮಚ್, ದಿಸ್ ಮೀನ್ಸ್ ಅ ಲಾಟ್ ಟು ಮೀ. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ಹೆಂಗೆ ಸರ್ಪ್ರೈಸ್? ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸಂದೀಪ್, ಆ್ಯಂಡ್ ಥ್ಯಾಂಕ್ ಯು ತೇಜು. ಈಗ ಇನ್ನೊಂದೇನು ವಿಷಯ ನಾನು ಮಾತಾಡಬೇಕು ಅಂತ ಅನ್ಕೊಂಡೆ ಅಂದರೆ, ಮೊದಲನೇ ಸಿನಿಮಾ ಅಂತ ಮಾಡಿದಾಗ ಸುಮಾರು ಎಕ್ಸ್ಪೀರಿಯನ್ಸ್ಗಳಾಗುತ್ತೆ. ಈಗ ನೀವು ಮೊದಲನೇ ಸಿನಿಮಾ ಮಾಡಿದ್ರಿ, ಅದರಲ್ಲಿ ಒಂದಷ್ಟು ತರಲೆ ಎಕ್ಸ್ಪೀರಿಯನ್ಸ್ಗಳಾಗಿರುತ್ತೆ, ಅದನ್ನೆಲ್ಲ ನಮ್ಮ ಜೊತೆ ಹಂಚ್ಕೋಬಾರ್ದು ನೀವು. ಈಗ ಹೀರೋ ಫಸ್ಟ್ ಡೆಬ್ಯೂ ಆಗೋದು ಇದು ಓಕೆ, ಒಂದು ಮೊದಲನೇ ಸಲ ಕ್ಯಾಮ್ರಾ ಫೇಸ್ ಮಾಡೋದು ಓಕೆ, ಆದರೆ ಮೊದಲನೇ ಸಲ ಹೀರೋಯಿನ್ಗೆ ಮುತ್ತು ಕೊಡೋದು ಇದೆಯಲ್ಲ ಸರ್, ಕಿಸ್ ಕೊಡೋದು ಇದೆಯಲ್ಲ, ಆವಾಗ ಹೇಗನ್ನಿಸ್ತೇ ಬರ್ತಾ ಇದೆ. ಬಟ್ ಏನಪ್ಪ ಅಂದರೆ ಅದು ಭಾಳ ದೊಡ್ಡ ಕತೆ, ಇಟ್ಸ್ ಎ ವೆರಿ ಲಾಂಗ್ ಸ್ಟೋರಿ. ಫಸ್ಟ್ ಟೈಮ್ ಡೆಬ್ಯೂ ಆ್ಯಕ್ಟರ್ ಆದಾಗ ಡೆಬ್ಯೂ ಕಿಸ್ ಅನ್ನೋದು ಇದೆಯಲ್ಲ, ಇಟ್ಸ್ ಎ ಲಾಂಗ್ ಸ್ಟೋರಿ. ಬಟ್ ನಾನು ಶಾರ್ಟಾಗಿ ಹೇಳ್ಬಿಡ್ತೀನಿ. ಮೊದಲನೇ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗಳು ಬಂದು ಅಷ್ಟು ರೊಮ್ಯಾಂಟಿಕ್ ಆಗಿ ಅಷ್ಟು ಇಂಟಿಮೇಟ್ ಆಗಿ ಇರೋಕೆ ಆಗಲಿಲ್ಲ. ಆದರೆ ಸೆಕೆಂಡ್ ಸಿನಿಮಾ ಮಾಡಬೇಕಾದ್ರೆ ಒಂದು ಡ್ಯುಯೆಟ್ ಸಾಂಗು, ಅದರಲ್ಲಿ ಹೀರೋಯಿನ್ಗೆ ಹಿಂದೆ ಹೋಗ್ತಾರೆ, ನಾನು ಅವರ ಕತ್ತಿಗೆ ಮುತ್ಕೊಡ್ಬೇಕು. ಸೊ ಸ್ಟಿಲ್ ಫೋಟೋಗ್ರಾಫರ್ ಸರ್ ಹತ್ರ ಹೋಗಿ ಸರ್ ಹತ್ರ ಹೋಗಿ ಸರ್ ಅಂತ ಇದ್ರು. ನಾನು ಸ್ವಲ್ಪ ದೂರದಿಂದನೇ ಮುತ್ಕೊಡ್ತಾ ಇದ್ದೆ, ಸರ್ ಹತ್ರ ಹೋಗಿ ಸರ್. ಏನು ನನಗೇನು ದಿನ ಮನೇಲಿ ರೂಢಿನೇನ್ರಿ ಕಿಸ್ ಕೊಡೋಕ್ಕೆ ಅಂತ ಕೇಳಿದೆ ನಾನು. ಅಷ್ಟು ಹೆದರ್ಕೊಂಡು ಫಸ್ಟ್ ಟೈಮ್ ಕಿಸ್ ಕೊಟ್ಟಿದ್ದು. ಎಲ್ರಿಗೂ ಮುಜುಗರ ಆಗಿರುತ್ತೆ ಸಿನಿಮಾದಲ್ಲಿ ಹೀರೋಗೆ ಮಾತ್ರ ಅಲ್ಲ, ಫಸ್ಟ್ ಟೈಮ್ ಕಿಸ್ ಕೊಡ್ಬೇಕಾದ್ರೆ ಎಲ್ರಿಗೂ ಡೆಬ್ಯೂ ಕಿಸ್ ಎಲ್ರಿಗೂ ಎಂಬಾರೆಸ್ಮೆಂಟ್ ಆಗಿರುತ್ತೆ. ಆದರೆ ನಮ್ಮದು ಅದು ಅಲ್ಲಿಗೆ ಮುಗೀತು. ಇವಾಗ ಅಂದರೆ ಇವಾಗ ಈಗ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅಲ್ಲ, ಕಿಸ್ ಕೊಡಿ ಅಂತ ತಕ್ಷಣ ಪಟ್ಟಂತ ಕೊಟ್ಬಿಡ್ತೀರಾ? ಇವಾಗ ಸ್ವಲ್ಪ ನಾಚಿಕೆ ಇರುತ್ತೆ, ಏನು ತಮಾಷೆನಾ, ಕ್ಯಾಮ್ರಾ ಮುಂದೆ ಕೋಟ್ಯಾಂತರ ಜನ ನೋಡ್ತಾರೆ. ನಿಮ್ಮ ಕತೆ ಕೇಳಲ್ಲ? ಬೇಡ ಬೇಡ, ನನ್ನ ಕತೆನೂ ಬೇಡ, ಇವಾಗ ನಿಮ್ಮ ನಾಚಿಕೆ ಕತೆನೂ ಬೇಡ, ನೆಕ್ಸ್ಟ್ ಅವಾರ್ಡಿಗೆ ಹೋಗ್ಬಿಡೋಣ. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಅವಾರ್ಡ್ ಫಾರ್ ಪ್ಯಾಂಟಲೂನ್ ಸೈಮಾ, ಬೆಸ್ಟ್ ಡೆಬ್ಯೂ ಆಕ್ಟರ್ ಮೇಲ್. ಈ ಅವಾರ್ಡನ್ನು ಕೊಡೋದಕ್ಕೆ ಸ್ಟೇಜ್ ಮೇಲೆ ಕರ್ಬೇಡ ಆಂಡ್ರಿಯಾ ಹಾಗೂ ಸೈಮಾ ಚೇರ್ಪರ್ಸನ್ ಬೃಂದ ಪ್ರಸಾದ್. The award goes to Danish Seth. Hey, namaskara dear friends. I would have never imagined. Thank you very much, Saima, for this. This is really, really special. 10 ವರ್ಷ ಮುಂಚೆ ನಾನು ರೇಡಿಯೋವಲ್ಲಿ ಫಸ್ಟ್ ಕೆಲಸ ಸ್ಟಾರ್ಟ್ ಮಾಡಿದಾಗ ಐ ಸ್ಟಾರ್ಟೆಡ್ ಡೂಯಿಂಗ್ ದೀಸ್ ಲಿಟಲ್ ವಾಯ್ಸಸ್ ವಿತ್ ಡಿಫ್ರೆಂಟ್ ನೇಮ್ಸ್. And Nagraj was one of those names. And Danish, let me tell you, I'm a huge fan. Fan of Danish. Kill me. Thank you. Thank you. Nagraj was one of those names. I do these prank calls and call people and trouble them. Then somebody said, hey, internet al yenadru videos akappa. So I said, great. And I started doing Mr. Nags with RCB. And then the natural progression was to make a film out of it. 10 ವರ್ಷ ಬೆಂಗಳೂರಲ್ಲಿ ಕೆಲಸ ಮಾಡಿ ಕೂಡ ನನಗೆ ಯಾರು ಫಿಲ್ಮ್ ಆಫರ್ ಮಾಡಿಲ್ಲ. ಓಕೆ, ಸೊ ಐ ಸೆಡ್ ಕೂಲ್, ಐ ವಿಲ್ ರೈಟ್ ಮೈ ಓನ್ ಫಿಲ್ಮ್. ಐ ರೋಟ್ ಮೈ ಫಿಲ್ಮ್ ಅಂಡ್ ಹಿಯರ್ ಐ ಆಮ್ ವಿತ್ ದ ಬೆಸ್ಟ್ ಡೆಬ್ಯೂ ಆಕ್ಟರ್ ಅವಾರ್ಡ್, ವಿಚ್ ಇಸ್ ರಿಯಲಿ ಕೂಲ್. ದಿಸ್ ಇಸ್ ರಿಯಲಿ ಸ್ಪೆಷಲ್ ಬಿಕಾಸ್ 3 years ago, ಐ ರಿಮೆಂಬರ್ ಗೆಟಿಂಗ್ ಇನ್ ಟಚ್ ವಿತ್ ದ ಸಾಯ್ಮಾ ಟೀಮ್, ಆಸ್ಕಿಂಗ್ ದೆಮ್ ಇಫ್ ಐ ಕುಡ್ ಹೋಸ್ಟ್ ದ ರೆಡ್ ಕಾರ್ಪೆಟ್ ಆಫ್ ದಿಸ್ ಇವೆಂಟ್. ಐ ಡಿಂಟ್ ಹಿಯರ್ ಯು ನೋ ಫ್ರಮ್ ದೆಮ್ ಫಾರ್ 3 years. ದ ಫಸ್ಟ್ ಟೈಮ್ ಐ ಗೆಟ್ ಅ ಕಾಲ್ ಫ್ರಮ್ ದೆಮ್, ಐ ಬಿನ್ ನಾಮಿನೇಟೆಡ್ ಅಂಡ್ ಐಮ್ ಹಿಯರ್ ಪಿಕಿಂಗ್ ಅನ್ ಅವಾರ್ಡ್, ವಿಚ್ ಇಸ್ ರಿಯಲಿ ಕೂಲ್. Obviously the award and the money as well, so I can host red carpet next year. Fantastic. Quick couple of thank yous. It's my mom's birthday tomorrow, so ma, this is for you. Happy birthday, auntie. As a single parent, she really, really took good care of my sister Kubra and me. And last year Sacred Games Netflix will release aito, and my sister's brand value went up in the house. Wow, okay. And now I'm back in the game again, which is incredible. I love both of them to bits. Can't forget my producers, Pushkar, Hemant and Rakshit. Thank you very much for giving us your money. Because this award truly is everybody. Dutkinta jaasti dreams iratala. I think this award is for all of them. Very true. So thank you, both of you. Also, first award bantu, my second film is also coming out. I'll promote that as well. Puneet Rajkumar sir is the producer of the film. Please watch that film as well. Yeah, yeah. Vanna is the director. I have a 3-bedroom house in Bangalore. That's also on sale.
Seriously? And, no, I'm kidding, no. And finally, guys, finally, to the people who followed me on the internet, on the radio, on TV, and in films, to all of you, thank you very much, ladies and gentlemen. Thank you. Fantastic. Thank you so much. Congratulations again.